ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಸ್ಯಪಾಕ ಚಾನಲ್. ಲಾಸ್ಟ್ ವಿಡಿಯೋ ನಾನು ಮೆಂತ್ಯದ ಹಿಟ್ಟಿಂದು ವಿಡಿಯೋ ಹಾಕಿದ್ದೆ. ಈ ಸರಿ ನಾನು ಆ ಮೆಂತ್ಯದ ಹಿಟ್ಟು ಬಳಸ್ಕೊಂಡು ಮೆಂತ್ಯದ ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇವಾಗ ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಚಟ್ ಕೊಟ್ಟಾದ್ಮೇಲೆ ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪಾದ್ಮೇಲೆ ನಾನು 1-2 ಕರಿಬೇವು ಮತ್ತೆ 1-4-5 ಹಸಿಮೆಣಸಿನ್ಕಾಯಿ, ಸೆಂಟ್ರಲ್ ಸೀಲ್ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟು ಹುಣಸೆ ಹಣ್ಣು ರಸ. ನಾನು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿ ಇಟ್ಕೊಂಡಿದ್ದೆ. ಹುಣಸೆ ಹಣ್ಣು ರಸ ಹಾಕಿದ್ದೀನಿ. ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿಣ ಎರಡು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಹುಣಸೆ ಹಣ್ಣು ರಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ರಸ, ಉಪ್ಪು, ಬೆಲ್ಲ ಎಲ್ಲ ಹಾಕಿ ಕುದಿಸ್ಕೊಂಡು ಇವಾಗ ಒಂದು ಬೌಲಲ್ಲಿ 2-3 ಟೇಬಲ್ ಸ್ಪೂನಷ್ಟು ಮೆಂತ್ಯದ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಈ ಮೆಂತ್ಯದ ಹಿಟ್ಟು ಅಷ್ಟು ಖಾರ ಇರಲ್ಲ, ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಈ ಮೆಂತ್ಯದ ಹಿಟ್ಟಿಗೆ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ಹಾಕಿದ್ರೆ ಗಂಟಾಗತ್ತೆ, ಅದಕ್ಕೋಸ್ಕರ ಫಸ್ಟು ನೀರಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಆಮೇಲೆ ನಾನು ಅದನ್ನು ಹುಣಸೆ ಹಣ್ಣು ಗೊಜ್ಜಿಗೆ ಮಿಕ್ಸ್ ಮಾಡ್ತೇನೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಗಂಟೇನೂ ಇಲ್ಲ. ಇವಾಗ ಈ ಹುಣಸೆ ಹಣ್ಣು ಗೊಜ್ಜಿಗೆ ಆ ಮೆಂತ್ಯದ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದನ್ನು. ಈ ಗೊಜ್ಜನ್ನ 2-3 ನಿಮಿಷ ಕುದಿಸ್ಕೋಬೇಕು. ನಿಮ್ಮ ಹದ, ನಿಮಗೆ ಯಾವ ಹದ ಬೇಕೋ ಆ ಹದಕ್ಕೆ ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಇನ್ನೂ ನೀರು ಹಾಕಿಲ್ಲ, ಗಟ್ಟಿಯಾಗಿದೆ ಗೊಜ್ಜು, ಸೊ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಅನ್ನದ ಜೊತೆ, ಮುದ್ದೆ ಜೊತೆ, ಇಲ್ಲ ಅಂದರೆ ಪೊಂಗಲ್ ಜೊತೆನೂ ನಂಚ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ನೋಡ್ಬೋದು ಆಗಿದೆ, ಚೆನ್ನಾಗಿ 2-3 ನಿಮಿಷ ಕುದ್ದಿದೆ. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭ ಈ ಗೊಜ್ಜು ಮಾಡೋದು, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಒಮ್ಮೆ ಮನೇಲಿ ಇದನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನನ್ನು ಆನ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.